ನಮ್ ಕಂಚಿನ ಬಟ್ಟೆ ಬಾಬಾ ಕ್ಯಾನ್ಸರ್ ಫೋಟೋ ಇಟ್ಕೊಂಡ್ಬಿಟ್ಟಾರಲ್ಲ. ಆದ್ರೂ ಒಳ್ಳೆ ಬಾಡಿ ಬಿಲ್ಡರ್ ತರ ಕಾಣ್ತಾರಪ್ಪ. ಒಳ್ಳೆ ಮಲಯಾಳಿ ಫಿಲಂ ಬೀರ್ ಆಯ್ತಂಗ ಅವ್ರೆ. ನಮ್ಗೆ ಇಷ್ಟ ನಗು ಬರ್ಬೇಕಾರೆ ಜನ ಇಷ್ಟ ನಕ್ಕಿರಲ್ಲ. ಅದು ಸರಿ ಮಕ್ಕಳ ನಗರ ನಗರ ನಿಮ್ಗೆ ಬಾಡಿ ಟಾಕನ್ ಸಾಕದ್ನಲ್ಲ, ಆ ತಪ್ಪಿಗೆ ನನ್ನೇ ನೋಡ್ಕೊಂಡು ಆಡ್ಕತ್ತೀರಾ? ಮತ್ ಇನ್ನೇನ್ ಬಾಬಾ, ಅವ್ ಟವಲ್ ಕಿತ್ಕೊಂಡ್ರು ನೀವ್ ಅಲ್ಲೇ ನಿಂತ್ಕೊಂಡು ಪೋಸ್ ಕೊಡ್ತಾ ಇದ್ದೀರ. ಅದು ಹಿಂಗೆ ನನ್ ಮಗ ಇದ್ಕಿದಂಗೆ ಟವಲ್ ಎಳ್ದಿಟ್ಕೆ ಮುಂಕಾಬಿಟ್ಟೆ ಕಣ್ರು. ತಲೆ ನೆಟ್ಗೆದಾಗ ಒಂಥರ ಕಾಟ ಕೊಟ್ಟ, ತಲೆ ಕೆಟ್ಟ ಮೇಲೆ ನೆಸರೆಲ್ಲ ಅಲ್ಮಾಬಿಟ್ಟ. ನನ್ನ ಕೈಲ ಆಗ್ತಿಲ್ರಪ್ಪ, ಅವ್ರನ್ ಕರೆಸ್ರು ಅವನ್ಗೊಂದು ದಾರಿ ಮಾಡೋಣ. ಅವ್ರನ್ ಕರೆಸ್ರು ಯಾರನ್ ಬಾಬಾ? ಇನ್ಯಾರನ್ನ ತಲೆ ತಗೊಂಬಂದ್ರೆ ತಲ್ಲ ತಂದ್ರಲ್ಲ, ಅವ್ರನ್ ಕರೆಸ್ರು ಆ ಕೊಳ್ಬೇಕಂಗ್ನ ನೋಡ. ಅವನ್ನ ಆ ಮಾತ ನನ್ ಮಾನ ಮರ್ಯಾದೆ ಹರಾಜ್ ಹಾಕ್ಬಿಟ್ಟು ಬರ್ಬಾದ್ ಮಾಡ್ಬಿಟ್ಟ ಕಣ್ರು. ಏ ಮೂಡ್ಲಿ, ಅವನ್ಗೆ ಹುಚ್ಚಿಡ್ದಿರೋದ್ ನಂಗ್ ಡೌಟ್ ಕಣ. ಏನು ಅಂತ ಮಾತಾಡ್ತಿದ್ಯಾ? ಮೆಡಿಕಲ್ ರಿಪೋರ್ಟ್ ನಾನೇ ನೋಡಿದೀನಿ, ಡಾಕ್ಟರ್ ಕೂಡ ಹೇಳಿದ್ದಾರೆ ಅವನ ಬ್ರೈನ್ ಚಿಂದಿ ಆಗಿದೆ ಅಂತ. ಹೂ ಬಾಬಾ, ಬಜಾರಲ್ಲಿ ಹಾಕೊಂಡ್ ತಿನ್ನೋದು ನಾವೇ ನೋಡಿದೀವಿ, ಪಕ್ಕಾ ಮೆಂಟ್ಲು ಡೌಟೇ ಬೇಡ. ನನ್ನ ಹೆಸರಕ್ಕೆ ಬೇಕಾಗಿಲ್ಲ ಕಣ್ರ, ನನ್ನ ಕಾರಣ ಯಾವ ಕೆಲಸನೂ ಮಾಡಲ್ಲ ಗೊತ್ತಲ್ಲ. ಅವನು ನನ್ನ ಮಾನ ತೆಗೆದವನೇ, ನೀವು ಅವನ ಪ್ರಾಣ ತೆಗೆದ್ಬಿಡಿ ಅಷ್ಟೇ. ಹೇ ಕಳ್ಪ ಮಾನ, ನೀವೇನ್ ಮಾಡ್ತಿರೋ ಹೆಂಗ್ ಮಾಡ್ತಿರೋ ನಂಗೆ ಬೇಕಾಗಿಲ್ಲ. ನಾನೇನು ಕೇಳಲ್ಲ, ಕಾಸು ಎಷ್ಟು ಬೇಕಂತ ತಗೊಳ್ಳಿ, ಅಮ್ಮ ಅದನ್ನ ಎತ್ಬಿಡ್ರ. ಅವ್ನ್ ಫಿನಿಶ್ ಬರ್ದಿಟ್ಕೊಳ್ಳಿ ಮಚಾ, ಹಾ ಟೂಲ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳಿ, ಫಿಕ್ಸ್ ಮಾಡಿ ಮುಹೂರ್ತ. ಏಯ್ ಹುಷಾರ ಕಂಡ್ರಲ್ಲಿ, ಹೆಚ್ಚು ಕಡಿಮೆ ಆದ್ರೆ ನಮ್ ತಲೆ ಹೋಗುತ್ತೆ. ಹಾ ಮಿಸ್ ಆಗ ಚಾನ್ಸೇ ಇಲ್ಲ ಅಣ್ಣ, ಪಕ್ಕ ಗುನಿ ಸಿಕ್ಕಿದೀವಿ. ಅವನ ಹೆಂಡತಿ ಸೂಪರ್ ಉಚ್ಚಿಸ್ಬಿಡೋಣ, ರೆಡಿ ಆಗಿ ಒಂದ್ ನಿಮಿಷ ಬರ್ತೀನಿ. ನಾನಿರುವುದು ನಿಮಗಾಗಿ, ನಾನಿರುವುದು ನಿಮಗಾಗಿ. ನಮ್ಮವನ್ ಕಣಲೆ, ಇವನ್ ಯಾಕೆ ಸಾಯಿಸ್ದೆ? ಯಾರೋ ಮಾಡಿದ್ದು ನೀನಲ್ವ? ಮತ್ತಿನ್ಯಾವನು? ನಾನು ಅಲ್ಲಿಂದ ಬಂದ, ಅಷ್ಟರಲ್ಲಿ ಇವನ್ ಹೆಣ ಬಿದ್ದೋಗಿತ್ತು. ಏಯ್ ನೀನ್ ಪೊಲೀಸನಲ್ವೇನು? ಏನಾದ್ರು ಮಾಡು, ಸ್ವಲ್ಪ ಸುಧಾರಿಸ್ಕೊಳಕ್ ಟೈಮ್ ಕೊಡಪ್ಪ. ಈಗ ಗೊತ್ತಾಯ್ತಾ ಗೊತ್ತಾಯ್ತಾ ಅಮ್ಮ ಅದನ್ ಕಂಡ್ರೆ ನಾನು ಯಾಕೆ ಎದ್ಕೊತೀನಿ ಅಂತ. ಆಸ್ಕೆಲ್ ಒಂದೊಂದ್ ಮಾಡ್ಕೊಂಡಿಲ್ಲ ಕಣಲೆ. ಇಂದ್ರ ಸುಂದ್ರ ನೀವ್ರು ಸಾರಪ್ಪ. ಹಲೋ ಲೇ ಶಂಕರ, ಆ ಮಾದ ಇದಾನಲ್ಲ ಅವನ ತಂದು ಲಾಕಪ್ ಹಾಕು, ನಾನು ಈಗಲೇ ಬರ್ತೀನಿ ಸರ್. ಆ ಮಾದನ್ನ ಎಳ್ಕೊಂಬರ್ಬೇಕಂತೆ, ಬನ್ನಿ ಸರ್. ಕೋಟೆ, ಇದನ್ನ ಮಾಡಿದ್ದು ಅವನೇ ಅಂತ ಪ್ರೂವ್ ಆಗ್ಬಿಟ್ರೆ ಅವನ ಜೈಲಲ್ಲೇ ಎತ್ಬಿಡ್ತೀನಿ, ಇಲ್ಲಾಂದ್ರೆ ಗೊತ್ತಲ್ಲ. ಎನ್ ಕೌಂಟರ್, ಮೊದ್ಲ ಕೆಲಸ ಮಾಡ ಪುಣ್ಯಾತ್ಮ, ರಾತ್ರಿ ಕೆಲಸ ಎಲ್ಲ ಬರ್ತಾನೆ ನಿಂಕಲ್ಲಿ ಆಗಲ್ಲ ನೆಲಪ್ಪ. ಕೊಳ್ಳೆಗಳ ಕಲಸಿ ಮಾಟಗಿಟ್ಟ ಮನಸ್ಸು ಕೈ ಕಾಲ ತಿಳಿಸ್ಬಿಡ್ತೀನಿ. ಸರ್ ಇಲ್ಲೇ ಮಲ್ಕೊಂಡವನಲ್ಲ ಸರ್. ಹೌದಲ್ರಿ, ಬಂದ್ರೆ ಎಬ್ಸಣ. ಬನ್ನಿ ಸರ್ ಹೋಗಣ, ಎದ್ಮೇಲೆ ಅವನೇ ಎದ್ದು ಹೋಗ್ತಾನೆ. ಹೇಳ್ರಿ ಸರ್. ಮಾದ ಇಲ್ಲೇ ಸ್ಟೇಷನ್ ಮುಂದೆ ಮಲಗಿದನ್ ಸರ್. ವಾಟ್? ಈಗ ಅರೆಸ್ಟ್ ಮಾಡ್ಲ ಸರ್? ಬೇಡ ಬೇಡ, ಅವನ ಎಬ್ಸ್ ಕಳಿಸಿ. ಏನು? ಆ ಮಾದ ಸ್ಟೇಷನ್ ಎದುರುಗಡೆ ಮಲಗಿದಾನಂತೆ, ಇದು ಅವನ ಕೆಲಸ ಅಲ್ಲ ಅಂತ ಕಾಣುತ್ತೆ. ಹೆಂಗಪ್ಪ ಹೇಳ್ತೀಯ? ಅಲ್ಲ ಕಣಯ್ಯ, ಇಲ್ಲಿಂದ ಸ್ಟೇಷನ್ಗೆ ಜೀಪ್ ಅಲ್ಲಿ ಹೋಗಕ್ಕೆ ಅರ್ಧ ಗಂಟೆ ಬೇಕು, ಇನ್ನು 10 ನಿಮಿಷದಲ್ಲಿ ಇದೆಲ್ಲ ಆಗಕ್ ಸಾಧ್ಯನಾ? ಮತ್ತಿನ್ ಯಾವನೋ ಯಾವನೋ ಹೊಸ ದುಶ್ಮನ್ ಉಟ್ಕೊಂಡಿರೋದು ಯಾವನೋ? ಏ ನಾನು ಎನ್ಕ್ವೈರಿ ಮಾಡಿ ಹಿಡಿತೀನಿ, ಈಗ ನಾನು ಸ್ಟೇಷನ್ಗೆ ಹೋಗ್ತೀನಿ, ನೀನು ಫೋನ್ನಲ್ಲೇ ಒಂದು ಕಂಪ್ಲೇಂಟ್ ಲಾಡ್ಜ್ ಮಾಡ್ಬಿಡು, ಓಕೆನಾ? ಏ ಮೂಡ್ಲಿ, ಯಾವ್ದಕ್ಕೂ ಒಂದ್ಸಲ ಕಣ, ನನ್ನ ಸಮಾಧಾನಕ್ಕೆ ಆ ಮೊದಲು ಅಲ್ಲೇ ಚೆನ್ನಾಗಿ ಹಾಕೊಂಡು ರುಬ್ಬ. ಹೆಂಗು ಸ್ಟೇಷನ್ ಮುಂದೆ ಅವನ ಮೊದಲೇ ಮೆಂಟಲ್ ಕೇಸು, ನಾನು ಅವನ್ನ ಹಾಕೊಂಡು ರುಬ್ಬಿದ್ರೆ ಹ್ಯೂಮನ್ ರೈಟ್ಸ್ ಅವರು ನನ್ನ ಹಾಕೊಂಡು ರುಬ್ತಾರ ಅಷ್ಟೇ. ನೋಡು ಈಗ ಅದನ್ನೆಲ್ಲ ನೋಡ್ಕೊಳಕ್ಕೆ ನಾನಿದ್ದೀನಿ, ನೀನೇನ್ ಯೋಚನೆ ಮಾಡ್ಬೇಡ, ಬರ್ತೀನಿ. ಅಲ್ಲ ಕಣ, ಲೋ ಹೇ ಮುಳ್ಳಿ, ಲೋ ಹೇ ಮುಳ್ಳಿ. ಇದೆಲ್ಲ ಹೇಗಾಯ್ತಮ್ಮ? ಗೊತ್ತಿಲ್ಲ ಡಾಕ್ಟ್ರೆ, ಇವ್ರು ಮಾಡೋದು ಒಂದೆರಡಲ್ಲ, ನಮ್ ಕೈಲಂತೂ ಇವ್ರನ್ನ ಹಿಡಿಯೋಕೆ ಆಗ್ತಾ ಇಲ್ಲ.
ಅದಕ್ಕೆ ನಾನು ಹೇಳಿದ್ದು ನಿಮ್ಮ ಮನ್ಸಿಗೆ ಅಡ್ಮಿಟ್ ಮಾಡಿ ಅಂತ. ಅಂಥದ್ದೇನೂ ಆಗಿಲ್ಲ ಡಾಕ್ಟ್ರೆ, ನಮ್ಮ ಮಾದನಿಗೆ ಎಲ್ಲ ಗೊತ್ತಾಗುತ್ತೆ. ನಮ್ಮ ಮನೆ ದೇವ್ರಿಗೆ ನಾವು ಹರಕೆ ಹೊಂದ್ಕೊಂಡಿದ್ದೀವಿ. ಮಾದಪ್ಪ ನಮ್ಮ ಕೈ ಬಿಡೋದಿಲ್ಲ, ಇವನಿಗೆ ಎಲ್ಲ ಸರಿ ಹೋಗುತ್ತೆ ಅಂತ ಅನ್ಕೊಂಡಿದ್ದೀವಿ. ಈ ಚಿಕ್ಕ ಹುಡುಗಿಗೆ ಆ ದೇವರು ಅನ್ಯಾಯ ಮಾಡ್ತಾನೆ ನೀವೇ ಹೇಳಿ. ನೋಡಿ ಮಾ, ಇವತ್ತು ಇನ್ನೊಂದು ಸ್ಕ್ಯಾನಿಂಗ್ ಇದೆ, ರಿಪೋರ್ಟ್ ಬರ್ಲಿ ಆಮೇಲೆ ನೋಡಿ. ಸರಿ ಡಾಕ್ಟರ್. ನಮಸ್ಕಾರ ಇನ್ಸ್ಪೆಕ್ಟರ್ಗೆ. ನಮಸ್ಕಾರ. ಏನಿಷ್ಟು ದೂರ? ಒಬ್ಬ ಹುಡುಗನ್ ಮರ್ಡರ್ ಆಗಿತ್ತು, ಇಲ್ಲೇ ಪೋಸ್ಟ್ ಮಾರ್ಟಮ್ ನಡೀತಾ ಇದೆ, ಅದಕ್ಕೋಸ್ಕರ ಬಂದಿದ್ದೆ. ಒಳಗಡೆ ಟ್ರೀಟ್ಮೆಂಟ್ ನಡೀತಾ ಇರೋದು ಮಾತನಲ್ವಾ? ಹೌದು ಸರ್. ಈಗ ಹೇಗಿದ್ದಾನೆ? ಅವನು ಸಂಪೂರ್ಣ ಬುದ್ಧಿಮಂದ ಆಗಿದ್ದಾನೆ. ಓಕೆ ಸರ್. ಏ ಮುಡ್ಲೆ, ಯಾಕೆ ನನ್ನ ಫೋನ್ ಕಟ್ ಮಾಡ್ತಿದ್ಯಾ? ನಾನಿಲ್ಲಿ ಮಾದನ್ ನೋಡಿದೆ. ಏನು ಮಾದನ್ ಅಲ್ಲಿ ನೋಡ್ದ? ಏಯ್, ಈಗ ನನಗೆ ಫೋನ್ ಮಾಡಿದಕ್ಕ ಅವನು ಯಾವಾಗ ಈಗೇನು ಮಾಡಿದ್ದ? ಬಾಯಿಗೆ ಬಂದಂಗ್ ಬೈದ. ಹ್ಞೂ, ಅಕ್ಕ ಅಮ್ಮ ವಂಶ ಅಂತ ಎಲ್ಲರೂ ಬೀದಿ ಕರೆದ್ಬಿಟ್ಟ. ಅತ್ಯಲಪ್ಪ, ನನ್ನನ್ನ ನಿನ್ನ ನನ್ನ ಬಾಮೈಕೊಳ್ಳ ಮಣ್ಣಿನ ಮಕ್ಕಳು ಮಾಡ್ತೀನಿ ಅಂತ ಬೊಬ್ರು ಅನ್ನೋದು ರೇಂಜ್ಗೆ ಪ್ರತಿಜ್ಞೆ ಮಾಡ್ದಕ್ಕಣ ಅವನು. ಏಯ್, ನಿನ್ಗೆ ಯಾರೋ ಮೋಸ ಮಾಡ್ತಾ ಇದಾರೆ ಕಣಯ್ಯ, ಮಾದನ್ಗಿಲ್ಲಿ ಡಾಕ್ಟರ್ ಟ್ರೀಟ್ ಮಾಡ್ತಾ ಇದಾರೆ. ನಾನು ಸುಳ್ಳು ಹೇಳ್ತಾ ಇದ್ದೀನಪ್ಪ? ಅದು ಹೇಗಯ್ಯ? ಒಂದು ಕೆಲಸ ಮಾಡು, ಬಂದಿರೋ ಆ ಫೋನ್ ನಂಬರ್ಗೆ ಮತ್ತೆ ರೀಡಯಲ್ ಮಾಡು. ಮಾತಾಡೋನು ಅವನೇ ಆದರೆ ಮಾತಾಡಿಸ್ತಾನೆ ಇರು. ಸರಿ ಕಣ, ನಾನು ಇಲ್ಲಿ ನಿಂತ್ಕೊಂಡು ಅವನ ವಾಚ್ ಮಾಡ್ತೀನಿ. ಹ್ಞೂ, ಬರ್ತೀನಿ. ಹಾಂ, ಕಂಪ್ಲೇಂಟ್ ಕೊಟ್ಟಿದ್ದೀನಿ. ತಪ್ಪು ಮಾಡ್ತಿದ್ಯಾ? ಈಗಾಗಲೇ ಉಚ್ಚಿಡಿಸ್ಬಿಟ್ಟಿದೀವಿ, ಹಿಂಗೆ ಮೆರೆದು ಕಣ್ಣು ಮುಚ್ಚಿಸ್ಬಿಡ್ತೀವಿ. ಫೋನ್ ಮಾಡಿದ್ದಾನೆ ಮಕ ವರ್ಸ್ಕೊಳಕ್ ಟ್ರಾವೆಲ್ಸ್ ಅಲ್ದಪ್ಪ ಹಂಗ ಹೋಗ್ದ? ಏಯ್, ಚಾನ್ಸೇ ಇಲ್ಲ ಕಣಯ್ಯ, ಅವ್ನಿಗೆ ನನ್ನ ಕಣ್ಣು ಮುಂದೆನೆ ಟ್ರೀಟ್ಮೆಂಟ್ ನಡೀತಾ ಇದೆ. ನನಗೆ ನಂಬಿಕೆನೇ ಇಲ್ಲಪ್ಪ. ನೀನ್ ಮನೆಗೆ ಬಂದ್ಬಿಡು, ನಾವು ಭದ್ರವಾಗಿರೋದಕ್ಕೆ ಸ್ವಲ್ಪ ಪ್ಲಾನ್ ಮಾಡೋಣ, ಬರೋ. ಸರಿ, ಬರ್ತೀನಿ.